ನಮಸ್ಕಾರ ರೀ. ಇವತ್ತು ಗಜ್ರಿ ಚಟ್ನಿ ಹೆಂಗೆ ಮಾಡೋದ ತೋರಿಸ್ಕೊಡತ್ತೀನಿ ರೀ. ನಾವು ಏನೇ ಮಾಡಿದರೂ ಕಲ್ಲಾಗ ಮಾಡೋದು ನೋಡಿರಿ. ನಾವು ಯಾವ ಥರ ಚಟ್ನಿ ಎಲ್ಲ ನಾವು ಕಲ್ಲಾಗ ಕೊಡ್ತೇವೆ ರೀ. ಗಜ್ರಿ ಚಟ್ನಿ ಮಾಡೋಕೆ ಏನೇನು ಬೇಕು ನೋಡು, ಬರ್ರಿ ತೋರಿಸ್ತೇವೆ. ಎರಡು ಗಜ್ರಿ ಹೆಂಚ್ಕೊಂಡೇವು ರೀ, 8 ಮೆಣಸಿನ್ಕಾಯಿ ತೊಗೊಂಡೇವು ರೀ, ಆಮೇಲೆ ಜೀರಿಗೆ ರೀ, ರುಚಿಗೆ ತಕ್ಕಟ್ಟು ಉಪ್ಪು ಬೇಕು ರೀ, ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೈತೆ ರೀ, ಕೊತ್ತಂಬರಿ ಸೊಪ್ಪು ಬೇಕು ರೀ. ಈಗ ಗಜ್ರಿ ಚಟ್ನಿ ಹೆಂಗೆ ಮಾಡೋದತ್ತು ತೋರಿಸ್ತೇವೆ ರೀ, ನೋಡೋಣ ಬರ್ರಿ. ಮೊದಲಿಗೆ ನೋಡಿರಿ, ಸ್ವಲ್ಪ ಸ್ವಲ್ಪ ಗಜ್ರಿನ ಕಲ್ಲಾಗ ಹಾಕಿ ಸಣ್ಣಗೆ ಕುಟ್ಕೊಳತ್ತಾರು. ಒಂದಸಲ ಎಲ್ಲ ಗಜ್ರಿ ಹಾಕಕ್ಕಾಗಂಗಿಲ್ಲ, ಸ್ವಲ್ಪ ಕಲ್ಲು ಕೂಡ ಸಣ್ಣದಿರೋದ್ರಿಂದ ಸೊ ಸ್ವಲ್ಪ ಸ್ವಲ್ಪನೇ ಗಜ್ರಿ ಹಾಕಿ ಚೆಂದಾಗೆ ಕುಟ್ಕೊಳತ್ತಾರ ರೀ. ನೀವು ಇದನ್ನು ಮಿಕ್ಸಿ ಒಳಗೆ ಮಾಡ್ಕೊಳಕ್ಕೆ ಹೋದ್ರೆ ಅಷ್ಟು ರುಚಿ ಬರೋಂಗಿಲ್ಲ, ಫುಲ್ ಎಲ್ಲ ನುಣ್ಣಗೆ ಪೇಸ್ಟ್ ಆದಂಗೆ ಆಗಿಬಿಡ್ತೈತಿ ಗಜ್ರಿ ಚಟ್ನಿ. ಸೊ ಹಾಗಾಗಿ ಕಲ್ಲಾಗಿ ಮಾಡಿದ್ದನ್ನು ರುಚಿ ಅಂತ ಹೇಳ್ಬೋದು ರೀ. ನಾವು ಜೋಳದ ರೊಟ್ಟಿ ಜೋಡಿ ಪಲ್ಯ ಮತ್ತು ಈ ಥರ ಒಂಥರ ಚಟ್ನಿ ಮತ್ತು ಶೇಂಗಾ ಚಟ್ನಿ ಪುಡಿ ಆ ಥರ ಎಲ್ಲ ಇದ್ರೆ ಊಟ ಭಾಳ ರುಚಿ ಹತ್ತತ್ತೆ ರೀ. ಹಳೆ ಕಾಲದಾಗಿನ ಚಟ್ನಿಗಳು ನೋಡಿರಿ, ಇವೆಲ್ಲ ಕಲ್ಲಾಗ ಕುಟ್ಟಿ ಅವಾಗಿಂದ ಅವಾಗ ಮಾಡಿಬಿಡ್ತಿದ್ರು. ಗಜ್ರಿ ಪೀಸ್ ಏನು ಕಟ್ ಮಾಡಿ ಇಟ್ಕೊಂಡಿತ್ತಲ್ರಿ, ಎಲ್ಲ ಪೀಸ್ಗಳನ್ನು ಚೆಂದಾಗೆ ಕಲ್ಲಾಗಿ ಕುಟ್ಕೊಂಡಾಗೈತಿ. ಲಾಸ್ಟ್ ಒಂದು ಸ್ವಲ್ಪ ಹಾಕಿ ಫೈನಲ್ಲಾಗಿ ಕುಟ್ಕೊಳತ್ತಾರೆ ನೋಡಿರಿ ಕ್ಯಾರೆಟ್ನ. ಈಗ ಎಲ್ಲ ಪೂರ್ತಿ ಕುಟ್ಕೊಂಡಾಯಿತು ಕ್ಯಾರೆಟ್ನ. ಗಜ್ರಿ ಚಟ್ನಿ ಮಾಡುವಾಗ ರೀ ಕುಟ್ಟಾಕಷ್ಟು ಟೈಮ್ ಹತ್ತತ್ತಿ, ಬಟ್ ರುಚಿ ಅಂತೂ ಅಗದಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತೆ ರೀ. ಈಗ ಗಜ್ರಿ ಎಲ್ಲ ಚೆಂದಾಗೆ ಜಜ್ಕೊಂಡು ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಕಲ್ಲಾಗಿ ಹಾಕಿ ಜಜ್ಕೊಳತ್ತಾರೆ ನೋಡಿರಿ. ಹಸಿಮೆಣ್ಸಿನ್ಕಾಯಿನ ಚೆಂದಾಗೆ ಅರ್ಕೋಬೇಕು ರೀ, ಪೂರ್ತಿ ಏನು ನುಣ್ಣಗೆ ಅರ್ಕೊಳ್ಳೋ ಅವಶ್ಯಕತೆ ಇಲ್ಲ, ತರಿ ತರಿಯಾಗಿ ಕುಟ್ಕೋಬೇಕು ರೀ ಹಸಿಮೆಣ್ಸಿನ್ಕಾಯಿನ. ಹಸಿಮೆಣ್ಸಿನ್ಕಾಯಿನ ಚೆಂದಾಗೆ ಜಜ್ಕೊಂಡು ಆದಮೇಲೆ ನೋಡಿರಿ, ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳತ್ತತಿ. ಹಸಿಮೆಣ್ಸಿನ್ಕಾಯಿ ಕುಟ್ಕೋಬೇಕಾದ್ರೆ ನಾ ಉಪ್ಪನ್ನ ಸೇರಿಸ್ಕೊಂಡು ಕುಟ್ಕೊಂಡು ನಡಿತೈತಿ. ನೀವು ಪುಡಿ ಉಪ್ಪು ಬದಲು ಕಲ್ಲು ಉಪ್ಪು ಹಾಕಿ ಮಾಡಿದ್ರೂ ಟೇಸ್ಟ್ ಆಗ್ತೈತಿ ರೀ ಈ ಗಜ್ರಿ ಚಟ್ನಿ. ಜೋಳದ ರೊಟ್ಟಿ ಒಳಗಂತೂ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಇವೆಲ್ಲ ಚಟ್ನಿಗಳು, ಕೊಬ್ಬರಿ ಚಟ್ನಿ ಆಗಲಿ ಗಜ್ರಿ ಚಟ್ನಿ ಆಗಲಿ ಭಾಳ ರುಚಿ ಇರ್ತಾವೆ ರೀ ಜೋಳದ ರೊಟ್ಟಿ ಜೋಡಿ ಅಂತೂ. ಈಗ ಒಂದು ಚಮಚದಷ್ಟು ಜೀರಿಗೆನ ಹಸಿಮೆಣ್ಸಿನ್ಕಾಯಿ ಜೊತೆ ಚೆಂದಾಗೆ ಜಜ್ಕೊಳತ್ತತಿ. ಚೆಂದಾಗೆ ಅರ್ಕೋಬೇಕು ರೀ ಜೀರಿಗೆನ, ಇಲ್ಲ ಅಂದ್ರೆ ತಿನ್ನುವಾಗ ಚಲೋ ಹತ್ತಂಗಿಲ್ಲ, ಪೂರ್ತಿ ನುಣ್ಣಾಗಿ ಅರ್ಕೋಬೇಕಾಗ್ತತಿ. ಜೀರಿಗೆನ ಚೆಂದಾಗೆ ಜಜ್ಕೊಂಡು ಆದ್ಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೊಳತ್ತತಿ. ಬೆಳ್ಳುಳ್ಳಿನ ನೋಡ್ಕೊಂಡು ಸೇರಿಸ್ಕೊರಿ, ಭಾಳ ಬೆಳ್ಳುಳ್ಳಿ ಆದ್ರೂ ಒಂಥರ ಬೆಳ್ಳುಳ್ಳಿ ಖಾಟ್ ಅನ್ನಿಸ್ತತಿ ಚಟ್ನಿ ಒಳಗೆ. ಸೊ ನೋಡಿಕೊಂಡು ಜಾಸ್ತಿ ಆಗದೇ ಇರೋ ಥರ ಹಾಕ್ಕೋಬೇಕಾಗ್ತದೆ ಬೆಳ್ಳುಳ್ಳಿನ. ತಿನ್ಬೇಕಾದ್ರೆ ಬೆಳ್ಳುಳ್ಳಿದನ್ನು ಹಸಿ ಘಾಟ್ ಹೊಡೆದಂಗೆ ಆಗ್ತೈತಿ. ಈಗ ಒಂದು ಸಣ್ಣ ಗಡ್ಡಿ ಬೆಳ್ಳುಳ್ಳಿ ಹಸಿರನ್ನು ಸೇರಿಸ್ಕೊಂಡಿದ್ರಿ, ಅದನ್ನು ಕೂಡ ಚೆಂದಾಗೆ ಜಜ್ಕೊಳತ್ತತಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ನೋಡಿರಿ, ಇದನ್ನು ಹಾಕಿ ಚೆಂದಾಗೆ ಜಜ್ಕೋಬೇಕಾಗ್ತತಿ. ಇವೆಲ್ಲ ಇನ್ಸ್ಟಂಟ್ ಚಟ್ನಿಗಳು ನೋಡಿರಿ ಹಳೆ ಕಾಲದಾಗಿನ್ನು. ಈಗ ಕೆಲವೊಬ್ರು ಮಾಡ್ತಾರೋ ಕೆಲವೊಬ್ರು ಮಾಡೋಂಗಿಲ್ಲ, ಯಾಕಂದ್ರೆ ಕಲ್ಲೊಳಗೆ ಜಜ್ಕೊಂಡು ಕುಂತ್ರೆ ಟೈಮ್ ಹಿಡಿತೈತಿ, ಟೈಮ್ ವೇಸ್ಟ್ ಆಗ್ತೈತೆ ಅಂತ ಹೇಳಿ ಹೆಚ್ಚಾಗಿ ಮಿಕ್ಸಿ ಒಳಗೆ ಮಾಡಿಬಿಡ್ತಾರೋ. ಬಟ್ ಮಿಕ್ಸಿ ಒಳಗೆ ಮಾತ್ರ ಕಲ್ಲೊಳಗೆ ಏನು ಮಾಡ್ತೇವಲ್ರಿ ಆ ಟೇಸ್ಟ್ ಬರೋಂಗಿಲ್ಲ. ಈಗಿನ ಜನ್ರೇಷನ್ ಅಂತೂ ಕ್ವಿಕ್ಕಾಗಿ ಆಗುವಂಥ ಅಡುಗೆನ ಮಾಡೋಕ್ಕೆ ಟ್ರೈ ಮಾಡ್ತಾರ್ರಿ, ಯಾಕಂದ್ರೆ ಅಷ್ಟು ಟೈಮ್ ಇರೋದಿಲ್ಲ, ಎಲ್ಲ ಬ್ಯುಸಿ ಲೈಫ್ ಇರೋದರಿಂದ. ಸೊ ಟೈಮ್ ಇದ್ದಾಗ ಈ ರೀತಿ ನೀವು ಕಲ್ಲೊಳಗೆ ಮಾಡಿಕೊಂಡು ಚಟ್ನಿ ಮಾಡಿದ್ರೆ ಅಗದಿ ಟೇಸ್ಟ್ ಇರ್ತೈತಿ. ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಮಸಾಲೆ ಏನು ಕುಟ್ಕೊಂಡಿತ್ತಲ್ರಿ ಅದರೊಳಗೆ ಆಲ್ರೆಡಿ ಕುಟ್ಕೊಂಡು ಇಟ್ಕೊಂಡಿರುವಂಥ ಗಜ್ರಿನ ಸೇರಿಸ್ಕೊಳತ್ತತಿ, ಯಾಕಂದ್ರೆ ಮಸಾಲೆ ಪೂರ್ತಿ ಗಜ್ರಿ ಜೊತೆ ಮಿಕ್ಸ್ ಆಗಬೇಕ್ರಿ. ಹಾಗಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆಂದಾಗಿ ಕ್ಯಾರೆಟ್ ಜೊತೆ ಮಿಕ್ಸ್ ಆಗಬೇಕ್ರಿ. ಹಾಗಾಗಿ ನಮ್ಮ ಅತ್ತೆ ಕಲ್ಲಿಂದ ಚೆಂದಾಗೆ ಇನ್ನೊಂದು ಸಾರಿ ಈ ಥರ ಕುಟ್ಕೊಳತ್ತಾರ ನೋಡಿರಿ. ಇಷ್ಟಾದ್ರೆ ನೋಡಿರಿ ಕ್ಯಾರೆಟ್ ಚಟ್ನಿ ಅಥವಾ ಗಜ್ರಿ ಚಟ್ನಿ ರೆಡಿ ಆಯ್ತು ನೋಡಿರಿ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ. ಹೆಚ್ಚಾಗಿ ಚಟ್ನಿಗಳಿಗೆ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾರೆ ರೀ, ಮತ್ತು ಹಸಿ ಖಾರನ ಮೇನ್ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದ ಅಡುಗೆ ಒಳಗೆ. ಈ ಚಟ್ನಿನ ನೀವು ಫ್ರಿಜ್ ಒಳಗೆ ಮಾಡಿಟ್ಬಿಟ್ರೆ ಒಂದು 3-4 ದಿವಸ ಆರಾಮಾಗಿ ತಿನ್ಬೋದು ರೀ. ಬಟ್ ಮೊದಲಿನ ಕಾಲದಾಗೆಲ್ಲ ಫ್ರಿಜ್ ಇರಲಿಲ್ಲ, ಒಂದು ಪ್ಲೇಟ್ನಾಗ ಹಾಕಿ ಗಾಳಿಗೆ ಇಟ್ಬಿಡ್ತಿದ್ರು, ಆರಾಮಾಗಿ ಯಾವಾಗ ಬೇಕೋ ಅವಾಗ ತಿನ್ಬೋದು. ನೀವು ಫ್ರಿಜ್ ಒಳಗೆ ಇಡಲೇಬೇಕು ಅಂತೇನಿಲ್ಲ, ಒಂದು ಪ್ಲೇಟ್ ಒಳಗೆ ಗಾಳಿ ಒಳಗೆ ಇಟ್ಬಿಟ್ರೆ ಆರಾಮಾಗಿ 2-3 ದಿವಸ ಯೂಸ್ ಮಾಡ್ಕೊಬೋದು ರೀ. ಸೊ ಫೈನಲಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅದು ನಮ್ಮ ಅತ್ತೆ ಕೈಯಾಗಿನ ಗಜ್ರಿ ಚಟ್ನಿ ರೆಡಿ ಆಯ್ತು ನೋಡಿರಿ.
ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೆಲವೇ ನಿಮಿಷದೊಳಗೆ ಆಗುವಂಥ ಚಟ್ನಿಗಳು ನೋಡ್ರಿ ಇವೆಲ್ಲ. ಗಜರಿ ಚಟ್ನಿ ಹೆಂಗೆ ಮಾಡೋದತ್ತು ನೋಡಿದ್ರಲ್ರಿ, ಮಾಡ್ರಿ. ಜೋಳದ ರೊಟ್ಟಿ ಚಪಾತಿ ಗದ್ರಿ ಚಲೋ ರೀ, ಗಜರಿ ಆರೋಗ್ಯಕ್ಕೂ ಚಲೋ ರೀ. ಅವಾಗ ಅವಾಗ ಈ ಥರ ಮಾಡ್ಕೊತೀನ್ರಿ. ರೊಟ್ಟಿ ಜೋಡಿ ಅಗ್ದಿ ಚಲೋ ಆಗ್ತೈತೆ ರೀ. ಇವತ್ತಿನ ಅಡುಗೆ ಇಷ್ಟ ನೋಡ್ರಿ. ಮತ್ತು ಹೊಸ ಅಡುಗೆ ಜೋಡಿಗೆ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ರಿ.